ಬಿಎಸ್ವೈ ವಿರುದ್ಧದ ಡಿನೋಟಿಫಿಕೇಶನ್ ಪ್ರಕರಣ ಸಂಬಂಧ ಎಸಿಬಿ ಸಲ್ಲಿಸಿದ ಮೇಲ್ಮನವಿಯನ್ನ ಸುಪ್ರೀಂಕೋರ್ಟ್ ಅಂಗೀಕರಿಸಿದ್ರೆ ಇತ್ತ ಸಿಎಂ ವಿರುದ್ಧ ಬಿಜೆಪಿ ನಾಯಕರು ಮತ್ತೊಂದು ಡಿನೋಟಿಫಿಕೇಶನ್ ಆರೋಪ ಮಾಡಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಮಾಜಿ ಡಿಸಿಎಂ ಆರ್ ಅಶೋಕ್, ಜಯನಗರದ ಸಿದ್ದಾಪುರದಲ್ಲಿ ಪಾರ್ಕ್ಗೆ ಮೀಸಲಿಟ್ಟ ಜಾಗವನ್ನ ಸಿಎಂ ಸಿದ್ದರಾಮಯ್ಯ ಅಕ್ರಮವಾಗಿ ಡಿನೋಟಿಫೈ ಮಾಡಿದ್ದಾರೆ ಅಂತ ಆರೋಪಿಸಿದ್ರು. ಇದಕ್ಕೆ ತಿರುಗೇಟು ನೀಡಿರುವ ಕಾಂಗ್ರೆಸ್ ಉಪಾಧ್ಯಕ್ಷ ಬಿಎಲ್ ಶಂಕರ್, ಅಮಿತ್ ಶಾ ಅವರನ್ನ ಮೆಚ್ಚಿಸಲು ಅಶೋಕ್ ಹೀಗೆ ಮಾಡುತ್ತಿದ್ದಾರೆ, ಅಲ್ಲದೆ ಅವರ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಅಂತ ಹೇಳಿದ್ದಾರೆ. ಸುಮಾರು 2 ಎಕರೆ 39.5 ಗುಂಟೆ, ಸರ್ವೆ ನಂಬರ್ 27-1, ಸರ್ವೆ ನಂಬರ್ 28-4, ಸರ್ವೆ ನಂಬರ್ 28-5 ಮತ್ತು ಸರ್ವೆ ನಂಬರ್ 28-6 ಡಿನೋಟಿಫಿಕೇಶನ್ ಮಾಡೋ ಮುಖಾಂತರ 130,680 ಚದರ ಅಡಿಗಳಷ್ಟು ಡಿನೋಟಿಫೈ ಮಾಡಿದ್ದಾರೆ. ಇದು ಹಿಂದೆ ಇದ್ದಾಗ ಜಗದೀಶ್ ಶೆಟ್ಟರ್ ಇದ್ದಾಗ ಸರ್ಕಾರ ಜಗದೀಶ್ ಶೆಟ್ಟರ್ ಮುಂದೆಗೂ ಫೈಲ್ ಬಂದಿತ್ತು. ಯಾರು ಈ ಡೆವಲಪರ್ ಇದ್ದಾನೆ, ಯಾರು ಇದನ್ನು ನುಂಗಬೇಕು ಅಂತ ಬಂದಿದ್ದಾನೆ, ಅವರು ಹಿಂದೆ ಜಗದೀಶ್ ಶೆಟ್ಟರ್ ಕಾಲದಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸಿದರು, ಇದನ್ನು ನಮಗೆ ಅಪ್ರೂವ್ ಮಾಡಿಕೊಡಿ ಅಂತ. ಆ ಸಂದರ್ಭದಲ್ಲಿ ಇದು ಕಾನೂನು ರೀತಿ ಇಲ್ಲ ಅಂತೇಳಿ ಅವತ್ತು ತಿರಸ್ಕಾರ ಮಾಡಿದ್ದಾರೆ ಜಗದೀಶ್ ಶೆಟ್ಟರು. ಡಿನೋಟಿಫೈ ಮಾಡಿ ಸರ್ಕಾರಕ್ಕೆ ನಷ್ಟ ಮಾಡಿದರು ಅಥವಾ ಅದರಿಂದ ಏನೋ ಲಾಭ ಗಳಿಸಿದ್ರು, ವ್ಯಕ್ತಿಗತವಾದಂಥ ಲಾಭ ಗಳಿಸಿದರು, ಅಥವಾ ಸಂಬಂಧಪಟ್ಟಂಥ ಯಾರೋ ಒಬ್ಬ ಅಶೋಕ್ ದಾರಿವಾಲಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಮಾಡಿದರು ಅಂತಕ್ಕಂಥದ್ದು ಏನು ಅವರು ಆರೋಪ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಮಾಡಿದ್ದಾರೆ ಅಶೋಕ್ ಅವರು, ಅದಕ್ಕೆ ಯಾವುದೇ ಆಧಾರ ಇಲ್ಲ. ಒಂದು ಯಾವುದೇ ರೀತಿಯ ಅದಕ್ಕೆ ಬೆಂಬಲವಾಗಿರ್ತಕ್ಕಂಥ ದಾಖಲೆಗಳಿಲ್ಲ, ಮತ್ತು ಅದನ್ನ ಮುಖ್ಯಮಂತ್ರಿಗಳೇ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿ ಆಧಾರಗಳೂ ಕೂಡ ಇಲ್ಲ. ಮುಖ್ಯಮಂತ್ರಿಗಳು ಅದನ್ನು ಪಾರ್ಕ್ ಮತ್ತು ಇದಕ್ಕೆ ಯೂಸ್ ಮಾಡಬೇಕು, ಓಪನ್ ಸ್ಪೇಸಾಗಿ ಯೂಸ್ ಮಾಡಬೇಕು ಅಂತ 2015 ಆರ್ಡರ್ ಮಾಡಿರೋದೇ ಇವತ್ತು ಕ್ವಶನ್ ಆಗಿ ಅದರ ಮೇಲೆ ಪ್ರಕರಣಗಳು ಇವತ್ತು ನಡೀತಾ ಇರತಕ್ಕಂಥದ್ದು.